ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಹೇಳೋದನ್ನೆಲ್ಲ ಹೇಳ್ಬಿಟ್ಟೆ. ವರ್ಕರ್ಸ್ ಎಲ್ಲ ನನ್ನ ಹತ್ರ ಬಂದು ಕೇಳಿ ನಿನ್ನನ್ನು ಕೇಳಿದ್ರೆ ಏನಂತ ಉತ್ತರ ಕೊಡ್ತೀಯ? ಎಲ್ಲರ ಜೊತೆ ಮಾತಾಡಿದೆ ಸರ್, ನೀವು ಡಿಪಾರ್ಟ್ಮೆಂಟಲ್ ಸ್ಟೋರ್ನ ಕ್ಲೋಸ್ ಮಾಡ್ತೀರಾ ಅಂತ ಹೇಳಿದೆ, ನಿಮ್ಮಿಷ್ಟ ಅಂತ ಹೇಳಿದ್ರು. ಹೌದಪ್ಪ, ಈ ಬಿಸ್ನೆಸ್ ನಾವು ವೈಂಡ್ ಅಪ್ ಮಾಡಿದ್ರೆ ಒಳ್ಳೇದು. ಇದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಿ ಇದನ್ನು ಮುಂದುವರಿಸೋದು ತುಂಬ ಕಷ್ಟ ಅಪ್ಪ. ತುಂಬ ಆಡ್ಸ್, ಫ್ರೀ ಸೇಲ್, ಆಫರು ಅಂತ ಹೀಗೆ ತುಂಬ ಮಾಡೋದಿದೆ. ಹಾಗೂ ಒಂದು ವೇಳೆ ಇದನ್ನೆಲ್ಲ ಮಾಡಿದ್ರೆ ನಮಗೆ ರಿಟರ್ನ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇದ್ರ ಮೇಲೆ ನಾವು ರಿಸ್ಕ್ ತಗೊಳ್ಳೋದು ಬೇಡ. 3 ತಿಂಗಳಿಂದ ಶಾಪ್ ಬೇರೆ ಮುಚ್ಚಿದೆ. ಅದಕ್ಕೂ ಮುಂಚೆ 6 ತಿಂಗಳು ಬಿಸ್ನೆಸ್ ತುಂಬ ಲಾಸಲ್ಲಿ ನಡೆದಿದೆ. ಇದ್ರ ಮೇಲೆ ಟ್ರೈ ಮಾಡೋದು ನಮ್ಮ ಇನ್ವೆಸ್ಟ್ ವೇಸ್ಟು ಮತ್ತೆ ನಮ್ಮ ಟೈಮು ವೇಸ್ಟ್ ಅಪ್ಪ. ಏನಮ್ಮ ಇದು ಏನಿದೆ? ಏನಿದೆ ಆ ಫೈಲಲ್ಲಿ? ನೀನು ಬಿಸ್ನೆಸ್ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ಯಾ, ಆದ್ರೆ ಶಕ್ತಿ ಈ ಬಿಸ್ನೆಸ್ ನ ಹೇಗ್ ಡೆವಲಪ್ ಮಾಡೋದು ಅನ್ನೋದನ್ನ ಒಂದು ಡೀಟೇಲ್ ಆಗಿ ನೋಟ್ಸೇ ಕೊಟ್ಟಿದ್ದಾಳೆ. ಇಲ್ಲಿರೋ ಡೀಟೇಲ್ಸ್ ನೆಲ್ಲ ನಾನು ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ತಗೋ, ನೀನೇ ನೋಡು. ನೀವು ಈ ಫೈಲಲ್ಲಿರೋ ರೂಲ್ಸ್ ನೋಡಿ. ಇದು ಒಳ್ಳೆ ಐಡಿಯಾ ಅನ್ಸುತ್ತೆ. ಇಲ್ಲಿ ನೋಡಿ, ಇದು ಕ್ಲೋಸ್ ಟ್ಯಾಲಿ. ಹೌದು ಸರ್. ಸೊ ಅದರಿಂದ ಇದೆಲ್ಲ ಟ್ಯಾಲಿ ಆಗುತ್ತೆ. ಹೌದು ಸರ್, ಇದು ಚೆನ್ನಾಗಿದೆ. ಈ ಪ್ಲಾನ್ ತುಂಬಾ ಚೆನ್ನಾಗಿದೆ. ತಗೊಳ್ಳಿಯಪ್ಪ. ಸರ್, 10 ವರ್ಷದಿಂದ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ನಮಗ್ ಬರ್ದೇ ಇರೋ ಈ ಐಡಿಯಾ ಈ ಹುಡುಗಿಗೆ ಗೊತ್ತಾಯ್ತು. ಆಶ್ಚರ್ಯ ಅನಿಸ್ತಿದೆ. ಅಪ್ಪ, ನಮ್ ಶಕ್ತಿನ ಸಾಧಾರಣ ಅನ್ಕೋಬೇಡಿ. ಅವಳು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ PhD ಮಾಡಿರೋ ಹಾಗಿದೆ. ಏನು ಅಂದ್ರೆ, ಅವರಿಂದ ಮಾತ್ರ ಈ ತರ ಐಡಿಯಾ ಎಲ್ಲ ಕೊಡೋದಿಕ್ ಸಾಧ್ಯ. ಶಕ್ತಿ ನಮ್ಗೆ ಯಾವ ರೀತಿ ಐಡಿಯಾಸ್ ಗಳನ್ನ ಕೊಟ್ಟಿದ್ದಾಳೆ ಅಂದ್ರೆ ಇದ್ರಲ್ಲಿ ತುಂಬಾ ಪಾಸಿಟಿವ್ ಆಗಿದೆ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದುವರಿಯೋದು ಒಳ್ಳೇದಪ್ಪ. ಇದನ್ನ ಈಗಲೇ ಡಿಸೈಡ್ ಮಾಡೋದು ಬೇಡ, ನಾಳೆಗೆ ಡಿಸೈಡ್ ಮಾಡೋಣ. ಸರಿಯಪ್ಪ. ಮ್ಯಾನೇಜರ್ ಸರ್, ಶಕ್ತಿ ಕೊಟ್ಟಿರೋ ಐಡಿಯಾ ಎಲ್ಲ ವರ್ಕೌಟ್ ಆಗುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಹೌದು ಸರ್, ಅವ್ರು ಹೇಳಿರೋ ತರನೇ ಮಾಡಿ. ಸರಿ ಸರ್, ಅಪ್ಪೋರ್ ಡಿಸಿಷನ್ ಕೇಳೋಣ. ಓಕೆ ಸರ್. ಗಣೇಶ, ಶಕ್ತಿ ಕೊಟ್ಟಿರೋ ಫೈಲ್ ನೋಡಿದ್ಮೇಲೆ ನನಗೂ ಒಂದು ಬಲವಾದ ನಂಬಿಕೆ ಬಂತು. ಸರಿ ಸರ್, ವರ್ಕರ್ಸ್ ಏನ್ ಯೋಚನೆ ಮಾಡೋದು ಬೇಡ ಅಂತ ಹೇಳು, ಅವ್ರೊಂದು ಸ್ವಲ್ಪ ಧೈರ್ಯದಿಂದ ಇರ್ಲಿ. ಸರಿನಾ? ಸರಿ ಸರ್, ಒಂದ್ ಒಳ್ಳೆ ನಿರ್ಧಾರ ತಗೋಣ. ಹಾಗಾದ್ರೆ ನಾನು ಬರ್ತೀನಿ. ಒಳ್ಳೇದು ಒಳ್ಳೇದು. ಏನಂತೆ ಪೂರ್ಣ? ಕರೆಕ್ಟ್ ಅಪ್ಪ. ಶಕ್ತಿ ಹೇಳಿದ್ರಿತಿಲೆ ಮಾಡೋಣ ಕಣೋ. ಹಾಗೆ ಮಾಡೋಣಪ್ಪ. ಅಳಿಯಂದ್ರೆ ಏನ್ ಫೈಲ್ ಇದು? ನಮ್ಮ ಡಿಪಾರ್ಟ್ಮೆಂಟಲ್ ಸ್ಟೋರ್ನ ಡೆವಲಪ್ ಮಾಡೋದಿಕ್ಕೆ ಶಕ್ತಿ ಐಡಿಯಾ ಕೊಟ್ಟಿದ್ದಾರೆ. ಅದೇ ಫೈಲ್ಸ್ನ ನೋಡ್ತಾ ಇದ್ದೆ. ಶಿ ಈಸ್ ವೆರಿ ಇಂಟೆಲಿಜೆಂಟ್. ಅವರು ಇಲ್ಲಿರ್ಬೇಕಾದವರಲ್ಲ. ಹೌದು ಕಣೋ, ಅವಳು ಇಲ್ಲಿರ್ಬೇಕಾದವಳೇ ಅಲ್ಲ. ಅವಳನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ನಾನು ಇಲ್ಲಿರೋದು. ಅವಳು ಎಲ್ಲೆಲ್ಲೋ ಹೋಗಿ ಸುತ್ತಾಡ್ಕೊಂಡು ಮತ್ತೆ ಇಲ್ಲೇ ಬಂದಿದ್ದಾಳೆ, ಕಾಲಕ್ಕೆ ಸುತ್ತಾಕೊಂಡಿರೋ ಹಾವು ಥರ. ನನ್ನ ತಂಗಿ ಜೀವನ ಹಾಳು ಮಾಡಿದ್ರೆ ಅವಳು ಜೀವ ತೆಗೆಯೋ ಕೆಲಸನ ನಾನು ಮಾಡಬೇಕಾಗುತ್ತೆ.
ಹೌದು ಮಲ್ಲಿ, ಅವತ್ ನಿನ್ ಹತ್ರ ಸರಿಯಾಗಿ ಮಾತಾಡಕ್ಕಾಗಿಲ್ಲ, ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ. ಸರಿ, ನೀನ್ ಫಾರ್ಮ್ ಹೌಸ್ ಹೋದಿಯಲ್ಲ, ನಿನ್ ಹಸ್ಬೆಂಡ್ ಜೊತೆ ಇದ್ದಿದ್ ದಿನಗಳೆಲ್ಲ ಹೇಗಿತ್ತು? ನೀವೆಲ್ಲ ಏನ್ ಅನ್ಕೊಂಡ್ ಕಳ್ಸಿದ್ರು? ಅದೆಲ್ಲ ಯಾವ್ದು ನಡೆದಿಲ್ಲ. ಅಯ್ಯೋ ದೇವ್ರೆ, ಆಮೇಲೆ ಆಮೇಲೆ ಇನ್ನೇನು ಕಿಚನೇ ಗತಿ ಮಲ್ಲಿಕಾ? ಅದಕ್ಕೆ ನೀನ್ ಅಲ್ಲಿಗೆ ಹೋಗ್ದೆ ಇಲ್ಲೇ ಇದ್ದಿರ್ಬೋದಾಗಿತ್ತು. ಅಲ್ಲ ಮಲ್ಲಿ, ನೀನ್ ಇಷ್ಟು ಅಮಾಯಕಳ ತರ ಇದ್ರೆ ಹೇಗೆ? ಗಂಡನ್ನ ತನ್ ಸೆರಗಲ್ಲಿ ಗಂಟು ಹಾಕೊಳ್ಳೋ ಶಕ್ತಿ ಒಬ್ಬ ಹೆಣ್ಣಿಗಿಲ್ಲ ಅಂದ್ರೆ ಅವಳು ಹೆಂಡತಿಯಾಗಿರಕ್ ಯೋಗ್ಯತೆ ಇಲ್ಲ ಅಂತ ಅರ್ಥ. ನಿನ್ನಂತ ಒಂದ್ ಸುಂದರವಾದ ಹುಡುಗಿ ತನ್ ಗಂಡನ್ ಜೊತೆ ಒಂಟಿಯಾಗಿರೋ ಸಂದರ್ಭನ ಹೇಗ್ ಯೂಸ್ ಮಾಡ್ಬೋದು ಅಂತ ಗೊತ್ತಾ? ಸಿಕ್ಕಿರೋ ಅವಕಾಶನೆಲ್ಲ ಬಿಟ್ಟು ಇವಾಗ ಚಿಂತೆ ಮಾಡ್ತಿದ್ಯಲ್ಲ. ಚೆನ್ನಾಗಿದೆ ನಿನ್ ಜೀವನ. ನಾನು ಏನ್ ಮಾಡೋದು? ನಾನು ಅವ್ರ ಹತ್ರ ಹೋದ ಹಾಗೆ ಅವರು ದೂರ ದೂರ ಹೋಗ್ತಿದ್ದಾರೆ. ನಿನ ಗಂಡನ ಬುಟ್ಟಿಗೆ ಹಾಕೊಳಕ್ ಗೊತ್ತಿಲ್ಲ. ಇಲ್ಲ, ಪೂರ್ಣ ಮಾತ್ರ ಏನು, ವಿಶ್ವಾಮಿತ್ರನ? ಅವರು ವಿಶ್ವಾಮಿತ್ರನೋ ಬೇರೆನೋ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಭಾರತಿ ಅಕ್ಕ ನೆನಪಲ್ಲೇ ಇದ್ದಾರೆ. ಅವರು ಯಾವಾಗ ಭಾರತಿ ಅಕ್ಕನ ಮರೀತಾರೋ ಅವಾಗ್ಲೇ ಈ ಮಲ್ಲಿಕಾಯಿಂದ ಅವ್ರ ಮನ್ಸಲ್ಲಿ ಜಾಗ ತಗೊಳಕಾಗೋದು ಅಂತ ನಾನು ಅರ್ಥ ಮಾಡ್ಕೊಂಡಿರೋ ಸತ್ಯ. ನೀನ್ ಇದೇ ತರ ಭಾರತಿ ನೆನಪಲ್ಲೇ ಇದ್ದಾರೆ, ಭಾರತಿ ಯೋಚನೆಲ್ಲೇ ಇದ್ದಾರೆ ಅನ್ಕೊಂಡು ಅಡ್ಗೆ ಮನೇಲೆ ಕೆಲ್ಸ ಮಾಡ್ಕೊಂಡ್ ಬಿದ್ದಿದ್ರೆ ಈ ಇಡೀ ಜನ್ಮದಲ್ಲಿ ನೀನ್ ಪೂರ್ಣ ಲೈಫ್ ಒಳಗೋಗಕ್ ಚಾನ್ಸೇ ಇಲ್ಲ. ಹೆಂಡತಿ ಸತ್ತೋದ್ರೆ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೋ ಎಷ್ಟೋ ಗಂಡಸರ್ ಮಧ್ಯ ಪೂರ್ಣ ಭಾವ ಮಾತ್ರ ಏನು ಋಷಿನ? ಅವ್ರ ಮನ್ಸನ್ನ ಬದಲಾಯಿಸೋದಾರಿ ನೋಡು. ನೀನು ನ್ಯಾಯವಾಗಿ ನಡ್ಕೊಂಡು ಮಾಡಕ್ ಆಗ್ದಿರೋದನ್ನ ಏನಾದ್ರೂ ಒಂದ್ ಸಂಚ್ ಮಾಡಿ ನೆರವೇರಿಸ್ಕೋ. ಒಂದು ಗಂಡಗಿನ ಒಂದ್ ಹೆಣ್ಣಿಗೆ ಆ ಸಂಚಿನ ಬಗ್ಗೆ ಗೊತ್ತು ಅಲ್ವಾ ಚಿಕ್ಕಮ್ಮ? ಮಲ್ಲಿಕಾಗೆ ಸಂಚ್ ಮಾಡಕ್ಕೂ ಬರಲ್ಲ, ಏನೂ ಬರಲ್ಲ. ಪಾಪ, ಅದೇನ್ ಮಾಡ್ತಾಳೋ ಏನೋ. ನೆನ್ನೆ ಬಂದಿರೋ ಶಕ್ತಿ ಮಲ್ಲಿಕಾನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನನಗ್ಯಾಕೋ ಹೋಗ್ತಾ ಹೋಗ್ತಾ ಮಲ್ಲಿಕಾ ಈ ಮನೇಲಿ ಇರ್ತಾಳೋ ಇಲ್ವೋ ಅನ್ನೋ ಅನುಮಾನ ಇದೆ. ನಾವು ಬುದ್ಧಿವಾದ ಹೇಳಿ ಇವಳು ಕೇಳೋದು ಇಲ್ಲ, ಇವಳಿಗೆ ಪೂರ್ಣ ಸಿಗೋದು ಇಲ್ಲ. ಎಲ್ಲಾ ಶಕ್ತಿಗೆ ಗೊತ್ತಿರೋದು. ನೀನ್ ಬಾರಾಗಿಡಿ, ನಾವು ಹೋಗೋಣ. ಇವಳ ಹಣೆ ಬರಹನ ಇವಳೇ ನಿರ್ಧಾರ ಮಾಡ್ಕೊಡಿ. ಕರೆದ್ರಾ? ಹೌದಮ್ಮ. ಶಕ್ತಿ, ಪೂರ್ಣ ನಿನ್ ಬಗ್ಗೆ ಹೇಳದ್ನಮ್ಮ. ನೀನ್ ಬ್ರಿಲಿಯಂಟ್ ಆಗಿ ವರ್ಕ್ ಮಾಡ್ದೆ, ಅಕೌಂಟ್ಸ್ ಎಲ್ಲ ಚೆನ್ನಾಗ್ ನೋಡ್ಕೊಂಡೆ, ಅವ್ನಿಗೆ ತುಂಬಾ ಹೆಲ್ಪ್ಫುಲ್ ಆಗಿದ್ದಂತೆ. ಅವನ್ ಅನ್ಕೊಂಡೇ ಇರ್ಲಿಲ್ಲ ನಿನ್ನಲ್ ಕೂಡ ಇಷ್ಟು ಒಳ್ಳೆ ನಾಲೆಜ್ ಇದೆ ಅಂತ. ಅವನು ಹೇಳೋದನ್ನ ಕೇಳಿ ನಾನೇ ಆಶ್ಚರ್ಯ ಪಟ್ಬಿಟ್ಟೆ. ಏನಮ್ಮ ಇಷ್ಟೊಂದು ಓದ್ಕೊಂಡು ಇಲ್ಲಿ ಅನಾಥೆ ತರ ಏನು ಗೊತ್ತಿಲ್ದೆ ಎಲ್ಲಾನು ಮರ್ತಿ ಓಡಾಡ್ತಾ ಇದೆಯಲ್ಲಮ್ಮ, ಈ ತರ ಇದೆಯಲ್ಲಮ್ಮ, ನಿನಗೆ ನಿಂದೆ ಆದ ಮನೆ ಇಲ್ವಾ? ತಪ್ಪಮ್ಮ. ಅಪ್ಪ, ನನಗೆ ಗೊತ್ತಿದ್ದ ವಿಷಯಗಳಂತಾನೆ ಮಾಡ್ತಿರೋದು. ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು ನನ್ ಮಾಡ್ಲೇಬೇಕಾಗಿರೋ ಕೆಲ್ಸ ತಾನೆ. ಇಲ್ಲಮ್ಮ, ನಾವು ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ನೀನೊಂದ್ ಫೈಲ್ ತಂದು ಕೊಟ್ಟಿಯಲ್ಲ, ಅದನ್ನ ನೋಡಿ ನಾನೇ ಆಶ್ಚರ್ಯ ಪಟ್ಬಿಟ್ಟೆ. ನಾನಷ್ಟೇ ಅಲ್ಲ, ನಮ್ ಪೂರ್ಣ ಮತ್ತೆ ನಮ್ ಮ್ಯಾನೇಜರು ನೀನ್ ಇಷ್ಟೊಂದು ನಾಲೆಜ್ ಇಟ್ಕೊಂಡು ಮನೇಲಿ ಕೂತ್ಕೊಳ್ಳೋದು ಬೇಡ ಅಂತ ಇದಾರಮ್ಮ.